ಈ ಕತೆ ಹೆಸರು ಮ್ಯಾಜಿಕಲ್ ಮಗಳು. ಈ ಕತೆ ನಂದನ್ಪುರ್ ಗ್ರಾಮದಲ್ಲಿ ನಡೆದಿರುವ ಕತೆ. ಆ ಗ್ರಾಮದಲ್ಲಿರುವ ಮುಖ್ಯಸ್ಥ ಮುಕೇಶ್ ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದ, ಮತ್ತೆ ಅವರ ಹೆಂಡತಿ ವಿಭಾ ಬಟ್ಟೆ ಒಳಿಯ ಕೆಲಸ ಮಾಡ್ತಿದ್ಲು. ಈ ರೀತಿ ಇವರು ಜೀವನ ಸಾಗಿಸ್ತಿದ್ರು. ಮುಕೇಶ್ ಮತ್ತು ವಿಭಾಗೆ ಮದ್ವೆ ಆಗಿ 7 ವರ್ಷ ಆಗಿರುತ್ತೆ, ಆದ್ರೆ ಅವ್ರಿಗೆ ಮಕ್ಕಳೇ ಆಗಿರ್ಲಿಲ್ಲ. ಮಳೆ ಬೀಳ್ತಿರುವ ಕಾರಣದಿಂದ ಮೈನಿಂಗ್ ಕೆಲಸ ಮುಚ್ಚಿದ್ರು. ಆದ್ರಿಂದ ಮುಕೇಶ್ 3-4 ದಿನದಿಂದ ಮನೆಯಲ್ಲೇ ಇದ್ದ. ಒಂದಿನ ಬೆಳಗ್ಗೆ ಮುಕೇಶ್ ಎದ್ದು ನೋಡಿದಾಗ ಮನೆಯಲ್ಲಿ ನೀರು ತುಂಬಿತ್ತು. ನೀರು ಜಾಸ್ತಿ ಆಗಿರೋದ್ರಿಂದ ಗಂಡ ಹೆಂಡತಿ ಇಬ್ರು ಮನೆ ಮೇಲೆ ಹತ್ತಿ ಕುತ್ಕೋತಾರೆ. ಅವನ ಪರಿಸ್ಥಿತಿ ನೋಡಿ ಅವನು ತುಂಬಾನೇ ಬೇಜಾರು ಆಗ್ತಾನೆ. ಹೊಟ್ಟೆ ಹಸ್ಕೊಂಡು ಸಾಯೋ ರೀತಿ ಆಗ್ತಾ ಇದೆ ಒಂದ್ ಸೈಡ್ ಅಲ್ಲಿ, ಮತ್ತೆ ಈ ಮಳೆಯಂತೂ ನಿಲ್ಲೋ ತರಾನೇ ಕಾಣ್ತಾ ಇಲ್ಲ. ನಂಗಂತೂ ಇವತ್ತಿನ ದಿನ ನಮ್ ಕೊನೆ ದಿನ ಅಂತ ಅನ್ನಿಸ್ತಾ ಇದೆ. ಅರೆ ಅರೆ ಸುಮ್ನಿರಿ, ಆ ದೇವರ ಮೇಲೆ ನೀವು ನಂಬಿಕೆ ಇಡಿ, ಎಲ್ಲ ಸರಿ ಆಗ್ಬಿಡುತ್ತೆ. ಖಂಡಿತವಾಗ್ಲೂ ನಮ್ಗೆ ಸಹಾಯ ಮಾಡಕ್ಕೆ ಯಾರಾದ್ರೂ ಬರ್ತಾ ಇರ್ತಾರೆ ನೋಡಿ. ಈ ರೀತಿ ವಿಭಾ ಮುಕೇಶ್ಗೆ ಧೈರ್ಯ ಹೇಳ್ತಾಳೆ. ಅದೇ ಸಮಯದಲ್ಲಿ ಒಂದು ಡಬ್ಬ ಅಲ್ಲಿಗೆ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಮುಕೇಶ್ ಅದರಲ್ಲಿ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಬೇಕಾಗಿರುವ ಸಾಮಗ್ರಿಗಳಿರ್ಬೇಕು, ಯಾರೋ ಕಳ್ಸಿರ್ಬೇಕು ಅಂತ ಅನ್ಕೊಂಡು ಬಾಕ್ಸ್ ನ ತೆಗಿತಾನೆ. ಮತ್ತೆ ಅವನು ಭಯದಿಂದ ಬಾಕ್ಸ್ ನ ಮುಚ್ಚಿಬಿಡ್ತಾನೆ. ಏನಾಯ್ತು, ಯಾಕಷ್ಟು ಗಾಬರಿ ಆಗಿದ್ದೀರಾ? ಅಯ್ಯೋ, ಇದ್ರಲ್ಲಂತೂ ಒಂದ್ ಚಿಕ್ಕ ಮಗು ಇದೆ. ಅರೆ ದೇವ್ರೇ, ಪಾಪ ಈ ಮಗುನ ಈ ರೀತಿ ಯಾರು ಬಿಟ್ಟು ಹೋಗಿರ್ಬೋದು? ಕೊಡಿ, ನಾನು ಇಟ್ಕೋತೀನಿ ಮಗುನ. ಹಾಗೆಲ್ಲ ಏನು ಮಾಡೋದು ಬೇಡ, ಅದನ್ನ ಅದೃಷ್ಟಕ್ಕೆ ಬಿಡೋಣ. ಯಾರು ಪೊಲೀಸ್ ಎಲ್ಲ ಟೆನ್ಷನ್ ಆಗುತ್ತೆ ತುಂಬಾ, ಅದಂತೂ ಅನಾಥೆ, ಅದನ್ನ ಅದೃಷ್ಟಕ್ಕೆ ಬಿಟ್ಟು ಬಿಡೋಣ. ಇಷ್ಟು ಕಠಿಣವಾದ ಮನ್ಸ್ರಿ ನಿಮ್ಗೆ, ಇಷ್ಟು ಚಿಕ್ಕ ಮಗುನ ಅನಾಥವಾಗಿ ಹೆಂಗ್ ಬಿಡಕ್ಕಾಗತ್ತೆ? ಪೊಲೀಸ್ ಅವ್ರು ಸಹ ಮನುಷ್ಯರೇರಿ, ಅವರು ಈ ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೆ ಮಾಡ್ಕೋತಾರೆ. ಈ ರೀತಿ ಮುಕೇಶ್ಗೆ ಇಷ್ಟ ಇಲ್ಲ ಅಂದ್ರು ವಿಭಾ ಮಗುನ ಅವಳೇ ಇಟ್ಕೋತಾಳೆ. ಆ ಮಗುಗೆ ಹೆಸರು ಚುಟ್ಕಿ ಅಂತ ಇಡ್ತಾಳೆ. ಇದೇ ರೀತಿ ಸ್ವಲ್ಪ ವರ್ಷ ಕಳ್ದೋಗತ್ತೆ. ಚುಟ್ಕಿ ಬಂದ್ಮೇಲೆ ವಿಭಾ ತುಂಬಾನೇ ಸಂತೋಷವಾಗಿರ್ತಾಳೆ. ಆದ್ರೆ ಮುಕೇಶ್ಗೆ ಚುಟ್ಕಿನ ನೋಡಿದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಅವಳು ಬಾರ ಅಂತ ತಿಳ್ಕೋತಿದ್ದ. ಒಂದಿನ ಚುಟ್ಕಿಗೆ ಮೈ ಹುಷಾರಿಲ್ದೆ ಆಗತ್ತೆ, ಆಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತ ವಿಭಾ ಹೇಳ್ತಾಳೆ. ಆಗ ಅಲ್ಲ ಕಣೆ, ಈ ಮಗು ಯಾರ್ದು ಅಂತ ನಮ್ ಗೊತ್ತಿಲ್ಲ, ಅದ್ರ ಮೇಲೆ ಇದನ್ನ ನೋಡ್ಕೊಳ್ಳೋದು ಈಗ ನಮ್ ಜೀವನನೇ ನಡೆಯೋದು ಭಾರಿ ಕಷ್ಟದಲ್ಲಿ. ಅದ್ರ ಮೇಲೆ ಇದ್ರ ಹಾಸ್ಪಿಟಲ್ ಖರ್ಚೆಲ್ಲ ಎಲ್ಲಿಂದ ಕೊಡೋದು? ನಾನು ನನ್ನಿಂದ ದುಡ್ಡು ಕೊಡಕ್ ಆಗಲ್ಲ, ಬೇಕಾದ್ರೆ ನೀನೇ ದುಡ್ಡು ತಂದು ಏನ್ ಬೇಕಾದ್ರೂ ನೋಡ್ಕೋ. ಆಗ ವಿಭಾಗ ತುಂಬಾ ಚಿಂತೆ ಆಗತ್ತೆ, ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ದುಡ್ಡು ಏನ್ ಮಾಡ್ಬೇಕು ಅಂತ. ರಾತ್ರಿ ಆದ್ಮೇಲೆ ಮಗುವಿನ ಆರೋಗ್ಯ ಇನ್ನ ಕ್ಷೀಣಿಸಿತ್ತು. ಅದನ್ನ ನೋಡಿ ವಿಭಾ ತುಂಬಾನೇ ಭಯ ಪಡ್ತಾಳೆ. ದೇವರ ಮುಂದೆ 2 ಕೈನ ಜೋಡಿಸಿ ದೇವರನ್ನ ಹೀಗಂತ ಬೇಡ್ಕೋತಾಳೆ. ವಿಭಾ ಕಣ್ಮುಚ್ಚಿದ ತಕ್ಷಣ ದೇವರು ಚುಟ್ಟಿ ಮುಂದೆ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡೋದು ಅವಳಿಗೆ ಕಾಣಿಸುತ್ತೆ. ಮಗು, ಯಾವಾಗೆಲ್ಲ ನಿನ್ನ ಮನಸ್ಸು ದುಃಖದಲ್ಲಿರುತ್ತೋ ಆವಾಗೆಲ್ಲ ಈ ತೊಟ್ಟಲಲ್ಲಿ ಒಂದು ಬಂಗಾರದ ನಾಣ್ಯ ನಿನ್ನ ಸಹಾಯಕ್ಕೆ ಅಂತ ಪ್ರಕಟವಾಗುತ್ತೆ. ತಥಾಸ್ತು. ವಿಭಾಗೆ ಇದೆಲ್ಲ ನಂಬಕ್ಕೆ ಆಗಿಲ್ಲ. ಇದು ನಿಜಾನ ಅಲ್ವಾ ಅಂತ ನೋಡೋದಕ್ಕೆ ಅವಳು ತೊಟ್ಟಿಲಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಗೋಲ್ಡ್ ಕಾಯಿನ್ ಇತ್ತು. ವಿಭಾ ಅದನ್ನ ಮಾರಿ ಚುಟ್ಕಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಳೆ. ಈ ವಿಷಯ ಮುಕೇಶ್ಗೆ ತಿಳಿದಿದ ತಕ್ಷಣ ಚುಟ್ಕಿ ಮೇಲೇನು ತುಂಬಾ ಕೋಪ, ಹೆಂಡತಿ ಮೇಲೇನು ತುಂಬಾ ಕೋಪ ಆಗಿತ್ತು. ಹಿಂಗಿದ್ದಾಗ ಒಂದಿನ ಚುಟ್ಕಿ ಆಟ ಆಡ್ತಾ ಹೂಕುಂಡಿನ ಕೆಳಗಡೆ ಹಾಕಿ ಹೊಡೆದಾಕ್ತಾಳೆ. ಅದನ್ ನೋಡಿ ಮುಕೇಶ್, ಅಯ್ಯೋ ಪಾಪಿ ಮಗುವೆ, ಇದು ನಂಗೆ ಗಿಫ್ಟ್ ಅಲ್ಲಿ ಬಂದಿತ್ತು, ಇದನ್ನ ಹೊಡೆದಾಕ್ತೀಯಾ ನೀನು? ಅದು ಅಲ್ಲದೆ ಅವಳನ್ನ ಒಡೆಯಕ್ಕೆ ಶುರು ಮಾಡ್ಬಿಡ್ತಾನೆ. ಅವಳು ಅಳ್ತಾಳೋ ಇಲ್ವೋ, ತೊಟ್ಲಲ್ಲಿ ಒಂದು ಬಂಗಾರದ ನಾಣ್ಯ ಪ್ರತ್ಯಕ್ಷ ಆಗ್ಬಿಡುತ್ತೆ. ಅದನ್ನ ನೋಡಿದ ತಕ್ಷಣ ಮುಕೇಶ್ಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ, ಹೋಗಿ ಅದನ್ನ ತಗೋತಾನೆ. ಒಂದಿನ ಅವನು ಕಾರ್ಡ್ಸ್ ಆಟದಲ್ಲಿ ತುಂಬಾನೇ ದುಡ್ಡು ಕಳ್ಕೋತಾನೆ. ಎಲ್ಲಾರು ಅವನ್ನ ದುಡ್ಡು ಕೇಳಕ್ ಶುರು ಮಾಡ್ತಾರೆ. ಆಗ ಅವನಿಗೊಂದು ಐಡಿಯಾ ಬರುತ್ತೆ. ಅರೆ ಸಾಲ ಬಂದ್ರೆ ಏನಾಯ್ತು, ಏನು ಪ್ರಾಬ್ಲಮ್ ಇಲ್ಲ, ಯಾಕಂತ ಹೇಳಿದ್ರೆ ನನ್ನ ಮನೆಯಲ್ಲಿ ಬಂಗಾರದ ದಾಸ್ತಾನೇ ಇದೆ. ಮನೆಗೆ ಹೋಗಿ ಸೀದಾ ಒಂದೆರಡು ಕೊಟ್ರೆ ನಾನು ಎಷ್ಟೇ ಲೋನ್ ಇರಲಿ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಇವತ್ತು ಒಂದಲ್ಲ ಎರಡಲ್ಲ ಗಂಟು ತುಂಬ ಬಂಗಾರದ ನಾಣ್ಯ ತೆಗಿತೀನಿ,
ಅದಾದ ನಂತರ ನಾನೇ ರಾಜ, ನಾನು ಹೋಗಿದ್ದೆ ದಾರಿ, ಮಾಡಿದ್ದೆ ಕೆಲಸ. ಅವನು ಮನೆಯೊಳಗಡೆ ಬರ್ತಾನೋ ಇಲ್ವೋ ಚುಟ್ಕಿನ ಒಡೆಯಕ್ ಶುರು ಮಾಡ್ತಾನೆ. ಜಾಸ್ತಿ ಬಂಗಾರ ಸಿಗುತ್ತೆ ಅಂತ ಮಗುನ ಜೋರಾಗಿ ಒಡೆಯಕ್ ಶುರು ಮಾಡ್ತಾನೆ. ಇದನ್ ನೋಡಿ ವಿಭಾಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇದೆಲ್ಲ ನೋಡಿ ಅವಳು ಚುಟ್ಕಿನ ತಗೊಂಡು ಮನೆ ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇಬ್ರು ಬೇರೆ ಜಾಗಕ್ಕೆ ಹೋಗಿ ಸಂತೋಷದಿಂದ ಬಾಳಕ್ಕೆ ಶುರು ಮಾಡ್ತಾರೆ. ಮುಖೇಶ್ ತುಂಬಾ ಕುಡಿಯೋದ್ರಿಂದ ಅವನ ಆರೋಗ್ಯನೂ ಕೆಟ್ಟೋಗ್ಬಿಡುತ್ತೆ, ಸಾಯೋ ಪರಿಸ್ಥಿತಿಯಲ್ಲಿ ಇರ್ತಾನೆ.